ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ನಾವು ನಮ್ಮ ರಿಲೇಟಿವ್ಸ್ ಎಲ್ಲರನ್ನ ಮೀಟ್ ಆಗೋದು ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಅಲ್ವಾ? ಹಾಗೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಒಂದು ಫಂಕ್ಷನ್ ನಡೆದಿತ್ತು. ಅದೇನು ಅಂತ ಕೇಳಿದರೆ, ನನ್ನ ಯಜಮಾನರು ಸುದ್ದಿ ಅವರ ಕಸಿನಿನ ಮದುವೆ. ಹಾಗಾಗಿ ಇದು ಒಂದು ಮದುವೆಯ ವ್ಲಾಗ್. ಇದರಲ್ಲಿ ಹಿಂದಿನ ದಿವಸ ಮೆಹಂದಿ ಫಂಕ್ಷನ್. ಈ ಫಂಕ್ಷನಲ್ಲಿ ಏನೆಲ್ಲ ಆಯಿತು ಎಲ್ಲ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಎಷ್ಟಾಗಿತ್ತು ಅದನ್ನ ರೆಕಾರ್ಡ್ ಮಾಡಿದ್ದೀನಿ ನೋಡಿ. What's the name of the class? And Nritya Sudha. Nritya Sudha. Okay, this is our dance teacher and our loving mom. Also, is it a group dance what you did? I mean, you did solo performance, but was it a group dance performance? Okay. Yeah, since steps look to be very professional and there's no second thought in that. I found is, she has selected the female version song, correct? No? She has danced very well. Smile was stupendous, it was ultimate. Why don't you add the lip syncing along when you dance for the same song? That will look more better and will look more professional, that is what I think. Yeah, so actually I'm a classical dancer where we are not supposed to lip sync. Okay, she is a classical dancer and she is not supposed to do the lip sync but only give smile. That's what she want to say. But whatever you say, it was a dance was very beautiful. Thanks a lot, Shriyara. Thank you. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ಯಾಕೆ ಅಂತ ಕೇಳ್ತೀರಾ? ಇವರ ಕಸಿನ್ಗೆ ಇವತ್ತು ಮದುವೆ, ಹಾಗಾಗಿ ಇದೊಂದು ಸ್ಪೆಷಲ್ ಮದುವೆ ಅಂತಲೇ ಹೇಳ್ಬೋದು. ಇದನ್ನು ಸ್ಪೆಷಲ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಮಂಗಳೂರು ಹಾಗೂ ದೆಹರಾದೂನಿನ ಸಂಬಂಧ. ಮಂಗಳೂರಿನ ಹುಡುಗ, ದೆಹರಾದೂನಿನ ಹುಡುಗಿ. ಹಾಗಾಗಿ ನಮ್ಮಲ್ಲಿ ಇದೊಂದು ಸ್ಪೆಷಲ್ ವೆಡ್ಡಿಂಗ್. ನೀವು ಎಲ್ಲರೂ ನಮ್ಮ ಜೊತೆಗೆ ಇರ್ತೀರಾ ಅಂತ ಆಲೋಚನೆ ಮಾಡಿದ್ದೇನೆ. ಇರ್ತೀರಾ ತಾನೆ? ಬನ್ನಿ, ಇಲ್ಲಿ ನಾವು ವೆನ್ಯೂಗೆ ಬಂದಿದ್ದೇವೆ. ನನ್ನ ಗಂಡ ಯಾವಾಗಲೂ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಬೇಗ ಬಂದಿದ್ದೇವೆ. ಇಲ್ಲಿ ಯಾರಿಲ್ಲ, ನಾವೇ ಫಸ್ಟ್ ಒನ್ ಟು ಕಮ್.
ಬಲಿಷ್ಠಂ ವಾತಾಧ್ವಜಂ ವಾನಯೋಧ್ಯ ಲೋಕ್ಯಂ ಶ್ರೀರಾಮದೂತಂ ಶರಣಂ ಪ್ರಪದೇ ಪರಮಂತ್ರೀರಾಜಾರ್ಗಂ ಪುಷ್ಪಾಂಜಲಿಂ ಸಮರ್ಪಯಾಮಿ ತನ್ನೋ ದೇವಿಷ್ಟಾಪೋವಂತಿ ಸಂಯರಿಸಂ. ವಧುವಿನ ಅಕ್ಕ ಇವ್ರು ಹೇಳ್ತಾ ಇರೋ ಪ್ರಕಾರ ಅವ್ರ ಮೂಗಿಗೆ ಹಾಕಿರುವ ಆಭರಣವನ್ನು ನತ್ನಿ ಅಂತ ಹೇಳ್ತಾರೆ. ಈ ನತ್ನಿಯನ್ನು ಮದುವೆ ಆಗುವ ಹುಡುಗಿ ಧಾರಣೆ ಮಾಡಲೇಬೇಕು. ಇಷ್ಟು ದೊಡ್ಡದಲ್ಲದಿದ್ದರೂ ಒಂದು ಚಿಕ್ಕ ನತ್ನಿಯನ್ನಾದರೂ ಅವಳು ಹಾಕ್ತಾ ಇರಬೇಕತ್ತೆ. ಆಮೇಲೆ ಗಂಡು ಮಕ್ಕಳಾದರೆ ಅವಳು ಅದನ್ನು ಸದಾಕಾಲ ಧರಿಸ್ಕೊಂಡಿರಬೇಕು. ಹೆಣ್ಣು ಮಗು ಏನಾದರೂ ಆಯಿತು ಅಂತಾದರೆ ಆ ಮಗುವಿನ ಮದುವೆ ಸಮಯದಲ್ಲಿ ತಾಯಿ ಆದವಳು ಅವಳ ನತ್ನಿಯನ್ನು ಆ ಮಗುವಿಗೆ ಕೊಡಬಹುದು ಅನ್ನುವ ಒಂದು ಪ್ರತೀತಿ ಇದೆಯಂತೆ. ನಮ್ಮಲ್ಲೂ ಕೂಡ ಮೂಗ್ಬೊಟ್ಟಿನ ಸಂಪ್ರದಾಯ ಇದೆ. ಏನಂತೀರಾ ಇದ್ರ ಬಗ್ಗೆ? Thank you.
ಎಲ್ಲಿಗೆ ಹೋಗುದೀಗ? ಎಲ್ಲಿಗೆ ಹೋಗುದೀಗ ಶ್ರೇಯಾ? ಊಟಕ್ಕೆ? Thank you.